ಸಿ ಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರ ಮೂಡ ಪ್ರಕರಣದಲ್ಲಿ ಈ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಕಾರಣ ಇಷ್ಟೇ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯನೋ ನೂರ ಐವತ್ತೈದು ಸ್ಥಾನ ನೂರ ಮೂವತ್ತೈದು ಸ್ಥಾನ ಬಂದಿದೆ ಇವ್ರನ್ನಾರು ಅಳ್ಳಾಡ್ಸೋಕ್ಕಾಗಲ್ಲ ಡಿ ಕೆನೂ ಕೂಡ ಓವರ್ಲ್ಯಾಪ್ ಮಾಡಿ ಇವ್ರನ್ನ ಮುಂದಕ್ಕೆ ಮುಂದೆ ಸಿಎಂ ಆಗೋಕ್ಕಾಗಲ್ಲ ಅನ್ನೋ ಚರ್ಚೆ ಇತ್ತು ಆದರೆ ಮೂಢ ಹಗರಣ ಮೂಢ ವ್ಯತ್ಯಾಸ ಇವತ್ತು ಸಿದ್ದರಾಮಯ್ಯ ಸುತ್ತಲಿನವರಲ್ಲಿ ಆತಂಕವನ್ನು ಮೂಡಿಸಿದೆ ಕಾರಣ ಇಷ್ಟೇ ಮೂಢ ವಿಚಾರದಲ್ಲಿ ದಾಖಲೆಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ಸಿಲುಕಿಕೊಂಡಿದ್ದಾರೆ ಕ್ಯಾರಿ ಅಂದಿರಲ್ಲ ಏನೂ ಆಗಲ್ಲ ಇದು ಅಂತ ಆದರೆ ಅವತ್ತು ಯಡಿಯೂರಪ್ಪ ಹಣಿಯಲು ಯಡಿಯೂರಪ್ಪ ಅವ್ರನ್ನ ಬಂಧಿಸಲು ಯಡಿಯೂರಪ್ಪ ಅವ್ರನ್ನ ಕಟ್ಟಲು ಯಡಿಯೂರಪ್ಪ ಅವ್ರನ್ನ ಸಿಲುಕಿಸಲು ಏನೇನೆಲ್ಲ ಪ್ರಯತ್ನಗಳಾದೋ ಅದೇ ಮಾದರಿಯ ಪ್ರಯತ್ನ ಅವತ್ತು ಬಿ ಜೆ ಪಿಯವರೇ ದಾಖಲೆಗಳನ್ನ ಕೊಟ್ಟಿದ್ದರು ಕಾಂಗ್ರೆಸ್ ಅವ್ರಿಗೆ ವಿರೋಧಿಗಳಿಗೆ ಯಡಿಯೂರಪ್ಪ ಜೈಲಿಗೆ ಹೋಗೋಕ್ಕೆ ಇವತ್ತು ಅವರ ವಿರುದ್ಧದ ದಾಖಲೆಗಳನ್ನು ಕಾಂಗ್ರೆಸ್ಸಿಗರೇ ಬಿ ಜೆ ಪಿಯವ್ರ ಕೈ ಕೊಟ್ಟಿದ್ದಾರೆ ರಾಜ್ಯಪಾಲರ ಬಳಿಗೆ ದೂರು ಹೋಗಿದೆ ಟಿ ಜೆ ಅಬ್ರಾಮ್ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ ಸಂಬಂಧಪಟ್ಟ ತನಿಖೆಗೆ ಮತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೋಗ್ಕೊತಿದ್ದಾರೆ ರಾಜ್ಯಪಾಲರು ಇದನ್ನು ಮೂವ್ ಮಾಡ್ತಾ ಇದ್ದಾರೆ ಈಗ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಸಿದ್ದರಾಮಯ್ಯ ಆಪ್ತರಲ್ಲಿ ಆತಂಕವನ್ನು ಮೂಡಿಸಿದೆ ಏನು ಕತೆ ನಾಲ್ಕು ಪಾಯಿಂಟ್ಸ್ ಇದೆ ಸಪ್ರೇಟ್ ಅದನ್ನ ಬೇರೆ ಬೇರೆ ವಿಂಗಡಣೆ ಮಣ್ಣು ವಿನಾಯಕ ನಿಮ್ಗೆ ಹೇಳ್ತೀನಿ ಏನು ಅಂತ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಮೂಢ ಆಗಣಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ನೋಟಿಸ್ ಅನ್ನ ಕೊಡಲಾಗಿದೆ ರಾಜ್ಯಪಾಲ ತಾವರ್ ಚಂದ್ ರಿಂದ ಸಿದ್ದರಾಮಯ್ಯಗೆ ನೋಟಿಸ್ ಬಂದಿದೆ ಜುಲೈ ಇಪ್ಪತ್ತೇಳನೇ ತಾರೀಕ್ರಂದ್ರೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಸಿಎಂ ರಿಂದ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಆರೋಪ ಈ ಅಕ್ರಮದಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಐವತ್ತೈದು ಪಾಯಿಂಟ್ ಎಂಬತ್ತು ಕೋಟಿ ನಷ್ಟ ಆಗಿದೆ ಐವತ್ತೈದು ಕೋಟಿ ಎಂಬತ್ತು ಲಕ್ಷ ನಷ್ಟ ಆಗಿದೆ ಅಂತ ಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಮನವಿ ವಕೀಲ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಂಧ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಆಗಿತ್ತು ಈಗೇನಾಗಿದೆ ಇದೇ ತರ ದೂರವತ್ತು ಯಡಿಯೂರಪ್ಪನವ್ರ ವಿರುದ್ಧ ಭ್ರಷ್ಟಾಚಾರದ ವಿಚಾರ ಸೇಮ್ ರಾಜ್ಯಪಾಲರಿಗೆ ಮನವಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಇವತ್ತು ಹಂಗೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಡಿಕೆಶಿ ನೇತೃತ್ವದಲ್ಲಿ ಈಗ ಮಹತ್ವದ ಸಚಿವ ಸಂಪುಟ ಸಭೆ ಆಯಿತು ರಾಜ್ಯಪಾಲರ ನೋಟಿಸ್ ವಿರುದ್ಧ ಸಂಪುಟದಲ್ಲಿ ಚರ್ಚೆ ಆಯಿತು ನೋಟಿಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸೇಮ್ ಅವತ್ತಿನ ಕತೆ ಕೂಡ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ನಿರ್ಣಯ ಮಾಡಿದ್ದಾರೆ ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣೆಗೆ ಆಕ್ಷೇಪ ಒಂದೇ ಸಲ ನಿರ್ಣಯವನ್ನು ಸಂಪುಟ ಕೈಗೊಂಡಿದ್ದ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರೆಲ್ಲರೂ ನಿಂತಿದ್ದಾರೆ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಕೂಡ ಭಾಗಿಯಾಗಿದ್ದಾರೆ ಇದೆಲ್ಲ ಸಿದ್ದರಾಮಯ್ಯ ಭಾಗಿಯಾಗಿರಲ್ಲ ಯಾಕಂದ್ರೆ ಅವ್ರ ಮೇಲಿನ ಕೇಸ್ ಸಂಬಂಧಪಟ್ಟಂಗೆ ನಿರ್ಧಾರ ತೆಗೆದುಕೊಳ್ಳುವಾಗ ನಿರ್ಣಯ ತೆಗೆದುಕೊಳ್ಳುವಾಗ ಅವರು ಭಾಗಿಯಾಗಲ್ಲ ಸಹಜವಾಗಿ ಅವರ ಹತ್ತಿರ ದೂರ ಆಗ ದೂರ ಇದ್ದರು ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಏನೇನು ನಾವು ಡಿ ಕೆ ಶಿವಕುಮಾರ್ ಇದೆಲ್ಲ ಆದ್ಮೇಲೆ ಅಂದರೆ ರಾಜ್ಯಪಾಲ ನೋಟಿಸ್ ಕೊಟ್ಟಿರೋದು ಸರಿ ಇಲ್ಲ ಟಿ ಜೆ ಅಬ್ರಾಂ ದೂರು ತಿರುಸ್ಕೃತಂತೆ ಮನವಿ ಮಾಡ್ತೇವೆ ತನಿಖೆಗೂ ಮುನ್ನ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲ ನೋಟಿಸ್ ಸರಿ ಇಲ್ಲ ಅಂತೂ ಸಂಪುಟದ ನಿರ್ಣಯ ಮಾಡಿದ್ದೇವೆ ನಾವೆಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಿದ್ದೇವೆ ಮೂಡಾದ ನಿಯಮದಂತೆ ಐವತ್ತೈವತ್ತು ಸೈಟ್ ಹಂಚಿಕೆ ಆಗಿದೆ ಬಿಜೆಪಿ ಅಧಿಕಾರದ ಬದಿಲಿ ಸೈಟ್ ಹಂಚಿಕೆ ಆಗಿದೆ ಇಷ್ಟು ವರ್ಷ ಬಿಜೆಪಿ ಯಾಕೆ ಸುಮ್ಮನಿದ್ರು ಅಂತ ಆದರೆ ಮೂಲದಿಂದ ಶುರುವಾಯಿತು ಮೂಲ ಮೂಡಾದ ಮೂಲ ಈ ಸೈಟಿನ ಮೂಲ ಸಿದ್ದರಾಮಯ್ಯ ಅವರನ್ನ ಕಟ್ ಹಾಕಿದೆ ಯಾಕೆಂದ್ರೆ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗೆಲ್ಲ ಅನುಕೂಲಕ್ಕೆ ತಕ್ಕಂತೆ ಅವಶ್ಯಕತೆಗಳನ್ನ ಪೂರೈಕೆ ಮಾಡ್ಕೊಂಡು ಈ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ಯಾಕೆಂದರೆ ಯಾವಾಗ ಮೂಡ ಅದನ್ನು ಡೆವಲಪ್ ಮಾಡ್ತೋ ಆ ಟೈಮಲ್ಲಿ ಈ ಭೂಮಿ ಇವ್ರ ಕಡೆಯವ್ರದ್ದು ಆಗಿರಲಿಲ್ಲ ಹಂತ ಹಂತವಾಗಿ ಟೈಮ್ ಲೈನ್ ತಗೊಂಡ್ರೆ ಅದೇನೇನು ವ್ಯತ್ಯಾಸ ಆಯಿತು ಅದರ ಆಧಾರದ ಮೇಲೆ ವಿರೋಧಿಗಳು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧಿಗಳು ಬಿ ಜೆ ಪಿ ಅವ್ರ ಕೈಗೆ ಡಾಕ್ಯುಮೆಂಟ್ ಕೊಟ್ಟು ತಗೋಳ್ರಪ್ಪ ಸಿದ್ದರಾಮಯ್ಯ ಟಗರು ನೀವು ಡೈರೆಕ್ಟ್ ಫೈಟಲ್ಲಿ ಕೆಡಬೇಕಾಗಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ತಗೊಳ್ಳಿ ಕೆಡವಿ ಅಂತ ಕೊಟ್ಟಿದ್ರಂತೆ ಅನ್ನೋದೇ ಕುಮಾರಸ್ವಾಮಿ ಆರೋಪ ಆಮೇಲೆ ತಾವರ್ ಚಂದ್ ಗೆಲೋಟ್ ಮಗಳ ಮದುವೆಗೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಆರಾಮಾಗಿ ಹೋಗೆಲ್ಲ ಬಂದವರೆ ಈಗ ಸಿದ್ದರಾಮಯ್ಯ ಅವ್ರ ಜೈಲ್ಗೆ ಹೋದ್ರೆ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಯಾರು ಸಿ ಎಂ ಹೋದರೆ ಸಹಜವಾಗಿ ಡಿ ಕೆ ಅಂತಾರೆ ಹಾಗಾಗಿ ಒಳ್ಳೊಳ್ಳೆ ಖುಷಿ ಡಿ ಕೆಗೆ ಅಂತ ಕೆಲವರು ಮಾತಾಡ್ತಾರೆ ಗೊತ್ತಿಲ್ಲ ಎಷ್ಟು ಖುಷಿ ಅಂತ ನಾವು ಇನ್ನು ಬಿ ಜೆ ಪಿ ಏನು ಹೇಳ್ತಾರೆ ಡಿ ವಿ ಸದಾನಂದ ಗೌಡರು ಹೇಳ್ತಾರೆ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಯಾಕೆ ನಾನು ಕಾನೂನು ಸಚಿವನಾಗಿ ನನ್ನ ಅಭಿಪ್ರಾಯ ಹೇಳ್ತಿದ್ದೀನಿ ಈಗಾಗಲೇ ಸಿ ಎಮ್ಗೆ ನೋಟಿಸ್ ಕೊಡಲಾಗಿದೆ ಸಿ ಎಂ ವಿರುದ್ಧ ಮೇಲ್ನೋಟಕ್ಕೆ ಎಲ್ಲ ಬೇಕಾದ ಎಲ್ಲ ದಾಖಲೆ ಇವೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ನಡೆಯುತ್ತದೆ ಅಂತ ಡಿ ವಿ ಸದಾನಂದ ಗೌಡ್ರು ಹೇಳಿದ್ದಾರೆ ರಾಜಕೀಯವಾಗಿ ಏನೇ ಆರೋಪ ಮಾಡ್ಬೋದು ಯಾರಾದರೂ ಕಾನೂನಿನ ವಿಶ್ಲೇಷಣೆ ಮಾಡಲು ಸಾಧ್ಯವಿಲ್ಲ ಅಂತ ಡಿ ವಿ ಎಸ್ ಹೇಳಿದ್ದಾರೆ ನೈತಿಕತೆ ಇದ್ದರೆ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಉಳ್ಕೊಂಡಿಲ್ಲ ಆದರೆ ಸಿದ್ದರಾಮಯ್ಯವರಿಗೆ ನೈತಿಕತೆ ಇದೆ ಅಂತ ಭಾವಿಸಿದ್ದೇನೆ ಸಿದ್ದರಾಮಯ್ಯ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇರಲಿಲ್ಲ ಭ್ರಷ್ಟಾಚಾರಕ್ಕೂ ಸಿದ್ದರಾಮಯ್ಯವ್ರಿಗೂ ದೂರ ದೂರ ಅಂತಿತ್ತು ಸಿದ್ದರಾಮಯ್ಯ ಹೊರಟಿರ್ಬೋದೇನೋ ಸಿದ್ದರಾಮಯ್ಯ ಮುಖಾಮುತಿ ನೋಡದೆ ಮಾತಾಡ್ಬೋದೇನೋ ಆದರೆ ಸಿದ್ದರಾಮಯ್ಯ ಭ್ರಷ್ಟಾಚಾರ ಹತ್ರ ಇರಲಿಲ್ಲ ಆದರೆ ಇವತ್ತು ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಆರೋಪ ಇನ್ನು ಕಡೆದಾಗಿ ಇವತ್ತು ಯಾವ ಆಧಾರದ ಮೇಲೆ ಕೇಳ್ತಾವ್ರೆ ಅಂದರೆ ಅವತ್ತು ಸ ಯಡಿಯೂರಪ್ಪನವರು ಇದೇ ಮಟ್ಟಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ಜೈಲ್ಗೆ ಹಾಕಿದ್ರು ಅವತ್ತು ರಾಜ್ಯದಲ್ಲಿ ರಾಜ್ಯಪಾಲ ಹನ್ಸರಾಜ್ ಭಾರತ್ವಾಜ್ ಅವರು ಕಾಂಗ್ರೆಸ್ ಮೂಲದವರು ಇವತ್ತು ತಾವರ್ ಬಿ ಜೆ ಬಿಜೆಪಿ ಮೂಲದವರು ಏನಾಗಿತ್ತು ಅವತ್ತು ಬಿ ಎಸ್ ವೈ ಆದಂತೆ ಸಿದ್ದರಾಮಯ್ಯಗೆ ಕುತ್ತು ತರುತ್ತಾ ಪ್ರಾಸಿಕ್ಯೂಷನ್ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪ ಕುತ್ತು ತಂದಿತ್ತು ಪ್ರಾಸಿಕ್ಯೂಷನ್ ಬಿ ಎಸ್ ವಿರುದ್ಧ ನೋಟಿಫಿಕೇಶನ್ ಆರೋಪ ಕೇಳುವ ಅವತ್ತು ಯು ಪಿ ಎತ್ತು ಸೆಂಟ್ರಲ್ಲಿ ಯು ಪಿ ಎ ಟು ಇವತ್ತು ಎನ್ ಡಿ ಎ ತ್ರೀ ಬಿ ಎಸ್ ವಿರುದ್ಧ ನೋಟಿಫಿಕೇಶನ್ ಆರೋಪ ಕೇಳಿ ಬಂದಿತ್ತು ವಕೀಲ ಸಿರಾಜಿನ್ ಬಾಷಾರಿಂದ ಪ್ರಾಸಿಕ್ಯೂಷನ್ಗೆ ಮನವಿ ಸಲ್ಲಿಕೆ ಆಗಿತ್ತು ಹನ್ಸರಾಜ್ ಭಾರದ್ವಾಜ್ ರಿಂದ ಪ್ರಾಸಿಕ್ಯೂಷನ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿತ್ತು ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ದರು ಸೇಮ್ ಅವತ್ತು ಯಡಿಯೂರಪ್ಪ ಅನುಭವಿಸಿದ ಸನ್ನಿವೇಶ ಇವತ್ತು ಸಿದ್ದರಾಮಯ್ಯ ಅನುಭವಿಸಿದ್ದಾರೆ ನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿತ್ತು ಅವತ್ತು ಹನ್ಸರಾಜ್ ಭಾರದ್ವಾಜ್ ಕೊಟ್ಟಿದ್ದರು ಅವತ್ತು ಕಾಂಗ್ರೆಸ್ ಮೂಲದ ರಾಜ್ಯಪಾಲರು ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅನುಮತಿ ಕೊಟ್ಟಿದ್ದರು ಅವತ್ತು ಯು ಪಿ ಎ ಟಿ ಅಲ್ಲಿ ಇವತ್ತಿಲ್ಲಿ ಬಿಜೆಪಿ ಮೂಲದ ತಾವರ್ಚಂದ್ ಚಂದ್ ಗೆಹ್ಲೋಟ್ ರಾಜ್ಯದ ರಾಜ್ಯಪಾಲರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರದಲ್ಲಿ ಬಿಜೆಪಿ ಎನ್ ಡಿ ಎ ಸರ್ಕಾರ ಅನುಮತಿ ಸಿಗುತ್ತೆ ಅನ್ನೋದು ಬಹುತೇಕರ ಅಭಿಪ್ರಾಯ ಕೊಡ್ತಾರೆ ಪ್ರಸಕ್ಶನ್ ಅನುಮತಿ ಕೊಡ್ತಾರೆ ಅಂತ ಸೊ ಕೊಟ್ಟಾದ ಮೇಲೆ ಏನು ರಾಜೀನಾಮೆ ಕೊಡಬೇಕಾಗತ್ತೆ ಈ ಹಾಲನ್ನು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ವಿಜಯ್ ಭರಮ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ಎಸ್ ಸರ್ ಅವತ್ತಿನ ಸನ್ನಿವೇಶ ಇವತ್ತಿನ ಸನ್ನಿವೇಶ ಒಂದು ನೈತಿಕತೆ ಅನ್ನೋದು ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಯಾವುದೇ ಒಂದು ಕಪ್ಪು ಇಲ್ದಂಗೆ ಆಡಳಿತ ಹಿಂದೆ ಹಿಂದೆಲ್ಲ ಸೊ ಇದೊಂದು ವಿಚಾರಗೆ ನೈತಿಕತೆ ಪ್ರಶ್ನೆ ಬಂದೇ ಬರುತ್ತೆ ಹಿಂದೆ ಯಡಿಯೂರಪ್ಪಗೆ ಆದಂತ ಸಂಕಷ್ಟದಲ್ಲಿ ಇವತ್ತು ಸಿದ್ದರಾಮಯ್ಯ ಕೂಡ ಇದಾರೆ ಹಾಗೆ ನೋಡಿದ್ರೆ ಇಷ್ಟೊತ್ತಿಗಾಗ್ಲೆ ನಾನು ಕರೆಕ್ಟು ಅನ್ನೋ ತರದ್ ಆಗಿದ್ರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಅನುಮಾನಗಳು ಇದ್ದಿದ್ದೇ ಆಗಿದ್ರೆ ಯಾವತ್ತೂ ಇದನ್ನ ಕ್ಲೀನ್ ಮಾಡ್ಬಿಡೋರು ನಾನು ರಾಜೀನಾಮೆ ಕೊಡ್ತೀನಿ ಅದು ಕ್ಲಿಯರ್ ಆದ್ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳ್ಬೋದಿತ್ತು ಇತ್ತು ನೀವು ತನಿಖೆ ಮಾಡ್ತಿದ್ರೆ ತನಿಖೆ ಮಾಡ್ರಿ ಏನು ಇಲ್ಲ ಅಂದ್ರೆ ಅಂತ ನೀಟಾಗಿ ಹೇಳಿ ಟ್ರಾಪ್ ಏ ಏನು ಆಗಲ್ಲ ಏನು ಆಗಲ್ಲ ನೀವ್ ಆಗ್ಲೇ ಒಂದ್ ಹೇಳಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧಿಗಳೇ ಒಂದಿಷ್ಟು ದಾಖಲೆಗಳು ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರಂಗಂತ ಹೌದು ಯಡಿಯೂರಪ್ಪ ಯಡಿಯೂರಪ್ಪನವ್ರ ವಿರುದ್ಧ ಅವತ್ತು ಬಿಜೆಪಿಯವರು ಡಾಕ್ಯುಮೆಂಟ್ ಕೊಟ್ಟಿದ್ದು ಇವತ್ತು ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಡಾಕ್ಯುಮೆಂಟ್ ಕೊಟ್ಟಿರೋದು ಚರ್ಚೆ ಹಂಸರಾಜ್ ಬರೋದ್ವೇಜ ಅವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಯಡಿಯೂರಪ್ಪನ ಸಮಸ್ಯೆ ಆಯಿತು ಇವತ್ತು ಕೂಡ ಗೆಹ್ಲೋಟ್ ಅವರು ಅದೇ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಿದೆ ಬಹುಶಃ ಅದು ಆಗ್ಬೋದು ಸರ್ ಆದರೂ ಕೂಡ ಈಗ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ ಸಂಕಷ್ಟದ ಪರಿಸ್ಥಿತಿಯಲ್ಲಂತೂ ಸಿದ್ದರಾಮಯ್ಯ ಇದ್ದಾರೆ ಈಗ ವಿನಾಯಕ್ ಸರ್ ರಾಜ್ಯಪಾಲರು ರಾಜ್ಯಕ್ಕೆ ಸುಪ್ರೀಮು ಹ್ಞೂ ಅವರಿಗೆ ಒಬ್ಬ ದೂರು ಕೊ ಬಂದಿದೆ ಅಂತಂದರೆ ವಿಚಾರ ವಿವರಣೆ ಕೇಳಿದಾರೆ ಅಷ್ಟೇ ಏನ್ ಅರೆಸ್ಟ್ ಮಾಡಿಲ್ಲ ಅಲ್ಲ ಅಲ್ಲಿನ ಇವರೇ ಕಿಂಗೇ ಸಂಬಳ ಸಭೆಯಲ್ಲಿ ಇದ್ದಿಕಿದಂ ಯಾವ ತಗೋಬೇಕಿತ್ತು ಕೂಡ ಪ್ರಶ್ನೆ ಅಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಮುಂದಕ್ಕೇನಾಗತ್ತೆ ಅಂತ ಗೊತ್ತು ಇಪ್ಪತ್ತೇಳನೇ ತಾರೀಕು ನೋಟಿಸ್ ಸಿಗುತ್ತೆ ಇಪ್ಪತ್ತೊಂಬತ್ತು ಕೆ ಆರ್ ಎಸ್ ಗೆ ಬಾಗಿನ ಅರ್ಪಿಸ್ತಾರೆ ಅವತ್ತು ನನ್ನ ಬರ್ಡೆ ನಾನು ಹೋಗಿರ್ತಿನ ಕೆ ಆರ್ ಎಸ್ ಕವರೇಜ್ ಗೆ ತರಾ ತೂರ ಅಂತ ಅಲ್ಲಲ್ಲ ನಾರ್ಮಲ್ ಆಗಿ ಮಾಡ್ತಾರೆ ಓಕೆ ಸಿದ್ದರಾಮಯ್ಯನವರು ಅವತ್ತು ರಾತ್ರಿ ಬೆಂಗಳೂರಲ್ಲಿ ತಮ್ಮ ಆಪ್ತ ಸಚಿವರ ಜೊತೆ ಸಭೆ ಮಾಡ್ತಾರೆ ನೆಕ್ಸ್ಟ್ ಡೇ ಡೆಲ್ಲಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ಲೂ ಕೂಡ ಈ ಚರ್ಚೆ ಆಗುತ್ತೆ ಆ ಒತ್ತಿಗಾಗ್ಲೇ ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ ಬಿಜೆಪಿ ಜೆ ಡಿ ಎಸ್ ಅವರು ಸರಿನಾ ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ ಆ ಪಾದಯಾತ್ರೆಯ ಸಂಬಂಧಪಟ್ಟಂತೆ ಯಾಕೆಂದಿವಲ್ಲ ಗೊತ್ತಲ್ಲ ಗೊತ್ತಿರ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಎದುರಾಕೊಳ್ಳುವಂತ ಮನುಷ್ಯ ಅಲ್ಲ ಸಿದ್ದರಾಮಯ್ಯ ವಿರೋಧಿ ಅಲ್ಲ ವಿಜಯೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ಆಗ್ತಾ ಇದೆ ಜೆಡಿಎಸ್ ಅವರು ಕೈ ಜೋಡಿಸೋರೆ ಅಂದಾಗ ಸಮಥಿಂಗ್ ಇಸ್ ಯಾರು ಆಪರೇಟ್ ಮಾಡ್ತಿದ್ದಾರೆ ಇದನ್ನ ಅವ್ರು ಹೇಳ್ತಾರೆ ಕೃಷ್ಣ ಬೈರೇಗೌಡರು ಸೇರ್ತಕ್ಕ ಒಂದು ಮಂತ್ರಿಗಳು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರವನ್ನು ಬುಡಮೇಲು ಮಾಡಲು ಹೊರಟಿದೆ ಬುಡಮೇಲು ಮಾಡಲು ಹೊರಟಿದೆ ಇಟ್ಸ್ ಮೀನ್ಸ್ ಸರ್ಕಾರದಲ್ಲಿ ಬಂದಿರೋ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಸಿದ್ದರಾಮಯ್ಯ ಗಟ್ಟಿಗ ನಾಯಕ ಸಿದ್ದರಾಮಯ್ಯನ ಒಡೆದ್ರೆ ಸಿದ್ದರಾಮಯ್ಯನ ಇಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಒಡಿಬಹುದು ಅಂತ ಯಾಕೆಂದ್ರೆ ಸಿದ್ದರಾಮಯ್ಯ ಆದ್ಮೇಲೆ ಎಂ ಆಗೋದು ಯಾರು ಡಿ ಕೆ ಶಿವಕುಮಾರ್ ಅದಕ್ಕೊಪ್ತಾರ ಒಪ್ಪಲ್ಲ ಹಾಗೇನಾಗತ್ತಿ ಸರ್ಕಾರ ಆಟೋಮೆಟಿಕ್ಲಿ ಚಿತ್ರಣ ಆಗತ್ತೆ ಅನ್ನೋ ದಾಟಿಲ್ ಇದೆ ಅನ್ನೋದೊಂದು ಹೌದು ರಾಜಕೀಯ ಕಾಲ್ಸಿ ಆದರೆ ಸಿದ್ದರಾಮಯ್ಯ ತಪ್ಪೇ ಮಾಡಿಲ್ವಾ ಅದು ಬೇಕಾಗಿರೋದು ಕೋಟಿ ಸಿದ್ದರಾಮಯ್ಯನವ್ರನ್ನ ಯಾವುದೋ ಟೂ ಜಿ ಸ್ಪೆಕ್ಟ್ರಮೋ ತ್ರೀ ಜಿ ಸ್ಪೆಕ್ಟರ್ಮೋಣ ಕರ್ಕೊಂಡು ಹೋಗ್ತಾರೆ ಏನು ಗುರು ಸಂಬಂಧವೇ ಇಲ್ಲ ಪುಣ್ಯಾತ್ಮ ಕರ್ಕೊಂಡು ಹೋಗ್ತಾರಲ್ಲ ಅರೆಸ್ಟ್ ಮಾಡಿ ತಪ್ಪು ಮೂಢಾ ಹಗರಣದ ರೂವಾರಿ ಲೆಕ್ಕಾಚಾರ ಹೆಸರು ಮಾತಾಡೋದ ಸಿದ್ದರಾಮಯ್ಯ ಅವ್ರದ್ದು ಇನ್ಯಾರ್ದು ಅಲ್ವಲ್ಲ ಹೌದು ಅವ್ರು ಹೇಳ್ತಾರೆ ಜೋಶಿ ಹೇಳಿದ್ರು ಪ್ರಹ್ಲಾದ್ ಜೋಶಿ ಜಿಲ್ಲಿನಲ್ಲಿ ಬಿಜೆಪಿಯವ್ರಿದ್ರೆ ತನಿಖೆ ಮಾಡಿ ಒಳಕಾಕಿ ಬಟ್ ನಿಮ್ ಕೂಡ ತನಿಖೆಗೆ ನೀವು ಒಪ್ಕೊಳ್ಳಿ ಮಾಡ್ರೆ ತಪ್ಪೆಲ್ಲ ಯತ್ನಾಳ್ ಹೇಳಿದ್ರೆ ಬಹಿರಂಗವಾಗಿ ಡಿ ಕೆ ಗಾಗಿ ವಿಜಯೇಂದ್ರ ಈ ಪಾದಯಾತ್ರೆ ಮಾಡ್ತಾ ಇದಾರೆ ಇದಿಲ್ಲ ಅಂತ ರಾಜಕೀಯ ಇದೆ ಈ ಪಾದಯಾತ್ರೆಯಲ್ಲಿ ಹೌದು ಎಲ್ರೂ ಮಾಡೋದು ರಾಜಕೀಯನ ತಾನೆ ಏನೂ ಇಲ್ದೇ ಇರ್ಬೇಕಾರೆ ಆರೋಪ ಮಾಡ್ತಾರೆ ವಿನಾಯಕ್ ಎಲ್ಲ ಇದ್ದಾಗ ಇಡ್ಕೊಂಡು ಕೂತ್ಕೋತಾರೆ ಕಮಾನ್ ಅಣ್ಣ ಹತ್ರ ಡಾಕ್ಯುಮೆಂಟ್ ಐತೆ ಬಾ 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 ಅಂತ ಅದೇ ತಾನೇ ಎಸ್ ಅದೇ ಸರಿ ಈಗ ನೀವು ಒಂದು ಹೇಳಿದ್ರಲ್ಲ ಇಲ್ಲಿ ರಾಜಕೀಯ ಇದೆ ಪಾದ ರಾಜಕೀಯ ಇದೆ ಒಂದ್ ಇನ್ನೊಂದು ಈಗ ಡಿ ಕೆ ಶಿವಕುಮಾರ್ ಗೆ ಎಚ್ಚರಿಕೆಗೂ ಅಷ್ಟಕ್ಕೆ ಅಷ್ಟೇ ಒಂದು ಯತ್ನಾಳಿರ ಪ್ರಕಾರ ಡಿ ಕೆ ಶಿವಕುಮಾರ್ ಹೇಳಿದ್ರಂತ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ರೆ ಒಂದ್ ವೇಳೆ ನಾಳೆ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಹೇಗೆ ಲೆಕ್ಕಾಚಾರ ಇದೆಯಾ ಇದೊಂಥರ ಬಿಡಿಸಲಾಗದ ಬಂದ ಕಾಣ್ತಾ ಇದೆ ದೆಹಲಿಗೆ ಹೋಗಿದ್ದು ಸಿಎಂ ಡಿ ಸಿಎಂ ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟವ್ರೆ ಅಂತ ಗೊತ್ತಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ನಮ್ಮ ಯೋಜನೆಗೆ ಹಣ ಕೊಡಿ ಅಂತ ಯಾರ ಹೋಯ್ತಾರ ಇಲ್ಲ ನಾಯಕ ಸಿದ್ದರಾಮಯ್ಯ ಉಪನಾಯಕ ಡಿ ಕೆ ಶಿವಕುಮಾರ್ ನಾಯಕನ ಬುಡಕ್ಕೆ ಮೂಡ ಡೈನಾಮೆಟ್ ಇಟ್ಟವ್ರೆ ಈ ಟೈಮಲ್ಲಿ ಉಪನಾಯಕ ಹೋಗ್ಬಿಟ್ಟು ಡೈನಾಮೆಟ್ ಇಟ್ಟವ್ರ ಹತ್ರ ಹೋಗ್ಬಿಟ್ಟು ಬನ್ನಿ ಯೋಜನೆ ಕಾಸುಕೊಡಿಎಂ ಡಿ ಸಿ ಎಂ ಇರಬಹುದು ಇದ್ರು ಏನಂತೆ ಯಡಿಯೂರಪ್ಪನವ್ರ ಜೈಲ್ ಕಳ್ಸಿದ್ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಅವ್ರು ಕಳ್ಸಿದ್ರು ಡಾಕ್ಯುಮೆಂಟ್ ಯಾರು ಕೊಟ್ಟವ್ರಿ ಯಡಿಯೂರಪ್ಪ ಇನ್ನೊಂದ್ ಟೀಮು ಇವತ್ತು ಸಿದ್ದರಾಮಯ್ಯವ್ರನ್ನ ಈ ಅಂತರ ಕಾರಣ ನ ಮತ್ತೊಂದು ಟೀಮ್ ಅವತ್ತು ಚಾಮುಂಡೇಶ್ವರಿ ಸೋಲ್ಸಿದ್ದು ಕೂಡ ಮತ್ತೊಂದು ಟೀಮೇ ರಾಜಕಾರಣ ಇದೆ ಮುಂದೆ ಎದುರಾಳಿ ಹೆಂಗವನೇ ಯಾವ ವೆಪನ್ಸ್ ಐತಿ ಗೊತ್ತಿರ್ತ ನಾವು ರೆಡಿ ಮಾಡ್ಕೊತೀವಿ ಪಕ್ತಲಿರೋ ಸ್ನೇಹಿತ ಹೌದು ದುಶ್ಮನ್ ಕಿದರ್ರೆ ಅಂದ್ರೆ ಬಗಲ್ಮಯ ಅಂತ ಕಾಂಗ್ರೆಸ್ ಅಲ್ಲಿರೋ ಶತ್ರುಗಳು ಡಾಕ್ಯುಮೆಂಟ್ ಕೊಟ್ಟರು ಸಿದ್ದರಾಮಯ್ಯ ಬುಡಕ್ಕೆ ಮೂಡ ಹಗರಣ ಬಂತು ಇವತ್ತಿ ಅಂತ ಬಂದೈತೆ ಏನು ಇಲ್ವೇ ಇಲ್ಲ ಅಂದ್ರೆ ಬಿಡ್ರಿ ಅಮೆರಿಕ ಏಜೆನ್ಸಿ ತನಿಖೆ ಮಾಡ್ಲಿ ಇತ್ತು ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇವೆಲ್ಲವೂ ಕೂಡ ಸಿಕ್ಕಿ ಬೀಳೋ ಲಕ್ಷಣಗಳು ಇರೋ ಕಾರಣವೇ ತಾನೇ ಟೈಟ್ ಆಗ್ತಿರೋದು ಇಲ್ಲ ಅಂದ್ರೆ ನರೇಂದ್ರ ಮೋದಿನೇ ಬಂದ ನಿಂತ್ಕೊಳ್ಳಿ ನನ್ ಮುಂದೆ ಪ್ರೂವ್ ಮಾಡ್ಲಿ ನಾನು ಕ್ಲಿಯರ್ ಕಟ್ ನಾನ್ ಸಾಚ ಅಂದ್ ನಿಲ್ಬೇಕಾಗಿತ್ತು ಇಲ್ಲ ಅವರೇ ಕೊಟ್ಟರು ಅವರೇ ಕೊಟ್ಟರು ಸ್ವಾಮಿ ನಾನು ಇದ್ದೀನಪ್ಪ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಕುಮಾರ್ ನಾನು ನನ್ನ ಹೆಸ್ರಿಗೆ ಯಾವನೋ ಹತ್ತು ಎಕರೆ ಜಮೀನು ಬರೀತೀನಿ ಅಂತ ಗುರು ಯಾಕೆ ಬರೀತಿಯಾ ನನಗೆ ನೀನು ಪ್ರಶ್ನೆ ಮಾಡಬೇಕಲ್ಲ ಯಾಕೆ ಬರೀತೀಯಾ ನೀನು ಹೌದು ನಂದು ಏನೋ ರೋಡ್ಗೆ ಹೋಗೈತೆ ಜಮೀನು ಒಂದು ಎಕರೆ ಹೋಗೈತಪ್ಪ ನಂದು ಆ ಒಂದು ಎಕರೆ ಏನು ಪಕ್ಕ ಒಂದು ರಾಮ್ಯ ಗೌಡಂಗೇನು ಕೊಡ್ತೀಯಾ ಸೌಮ್ಯ ಗೌಡ ಕೊಡ್ತೀಯಾ ಅಷ್ಟೇ ಪರಿಹಾರ ಕೊಡು ನನಗೆ ಯಾಕೆ ಹತ್ತು ಎಕರೆ ಎಕ್ಸ್ಟ್ರಾ ಕೊಡ್ತೀಯಾ ಕರೆಕ್ಟ್ ಅದೇ ತಾನೆ ಅದಾಗಿಲ್ಲ ಇಲ್ಲಿ ಆಮೇಲೆ ಎರಡನೇದೇನು ಆ ಜಮೀನು ರೋಡ್ಗೆ ಹೋಗ್ಬಿಟ್ಟಿತ್ತ ಆಗ ಶಿವಕುಮಾರ್ ಹೆಸಲಿ ಜಮೀನು ರವಿಕುಮಾರ್ ಹೆಸರಿತ್ತು ರವಿಕುಮಾರ್ ಹೆಸರಲ್ಲಿರೋ ಜಮೀನ ನಾನು ಮೂರು ಲಕ್ಷಕ್ಕೆ ತಗೊಂಡೆ ಶಿವಕುಮಾರ್ ನಾನೇನ್ ಮಾಡಿದೆ ಸರ್ಕಾರದಿಂದ ನಾನು ಮೂರ್ ಮೂವತ್ ಕೋಟಿ ತಗೊಂಡೆ ಅರ್ಥಐತ್ತ ನಿಮ್ಗೆ ರೋಡ್ಗೆ ಇದು ಜನಕ್ಕೆ ಸಿಂಪಲ್ ಆಗಿ ಅರ್ಥ ಆಗ್ಲಿ ಅಂತ ರೋಡ್ ಆಗುವಾಗ ಜಮೀನು ರವಿಕುಮಾರ್ ಇತ್ತು ನಾನೇನ್ ಮಾಡಿದೆ ಹೋಗ್ಬಿಟ್ಟೈತೆ ರೋಡ್ಗೆ ಹೆಂಗಿರೋ ಕಾಸು ಕೊಡೋದಾಗ ಅವರು ತಗೊಂಡ್ ಮೂರ್ ಲಕ್ಷ ಅಂತ ಕೊಟ್ಬಿಟ್ಟು ನಾನು ಶಿವಕುಮಾರ್ ಸರ್ ಮಾಡ್ಕೊಂಡೆ ನಾನು ಅದನ್ನ ಸರ್ಕಾರದಿಂದ ಮೂವತ್ತು ಕೋಟಿ ತಗೊಂಡೆ ಹಂಗಾಯ್ತು ಎಕ್ಸಾಕ್ಟ್ಲಿ ಅರ್ಥ ಆಯ್ತಾ ಈಗ ಪಕ್ತೊಂದು ಮಾತ್ರ ಮೂರ್ ಕೋಟಿ ಕೊಟ್ಟವ್ರೆ ಸರ್ಕಾರದವರು ಪಕ್ತೊಂದು ಮೂರ್ ಕೋಟಿ ಕೊಟ್ಟವ್ರೆ ನನ್ಗೆ ಮೂವತ್ತು ಕೋಟಿ ಕೊಟ್ಟವ್ರೆ ನಾನು ಸ್ಟ್ರಾಂಗ್ ಅಲ್ಲ ಶಿವಕುಮಾರ್ ನಾನು ತಗೊಂಡ್ಬಿಟ್ಟೆ ಇದೇ ಕತೆ ಆಗಿರೋದು ಅಂತಿರೋದಲ್ಲಿ ಇದೇ ಕತೆ ಆಗಿರೋದು ಇವೆಲ್ಲ ನಿಟ್ಕೊಂಡಣ್ಣ ನೈಂಟಿ ಸೆವೆನ್ ಆರ್ ಎಸ್ ಅಲ್ಲಿತ್ತು ಟೂ ತೌಸಂಡ್ ಒನ್ನಲ್ಲಿ ಆರ್ ಎಸ್ ಅಲ್ಲಿ ಇತ್ತು ಎರಡು ಸಾವಿರದ ಹದಿಮೂರೇನು ನಡೀತು ಅಂತ ಹಿಡ್ಕೊಂಡು ಕೂತವ್ರೆ ಇಲ್ಲೇನಿದೆ ಟಿ ಜೆ ಅಬ್ರಾಮ್ ತುಂಬ ಸ್ಪಷ್ಟವಾಗಿ ಇದು ಮಾಡ್ತಿದ್ದಾರೆ ಏನಂತ ಏನಂತ ಅವ್ರು ಹೇಳ್ತಾ ಇರೋದು ಒಂದು ಸ್ಪಷ್ಟವಾಗಿ ಟಿ ಜಿ ಅಬ್ರಾಮ್ ಹೇಳ್ತಿರೋದು ಸಿದ್ದರಾಮಯ್ಯರಿಂದ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಆರೋಪ ಈ ಅಕ್ರಮದಿಂದ ರಾಜ್ಯದ ಬೊಕ್ಕಸಕ್ಕೆ ಐವತ್ತೈದು ಕೋಟಿ ಎಂಬತ್ತು ಲಕ್ಷ ನಷ್ಟ ಆಗಿದೆ ಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಕ್ರಿಮಿನಲ್ ಕೇಸ್ ಅಂಡರ್ ಇದು ವಂಚಿಸಿದ್ದಾರೆ ಅಂತ ಅರ್ಥ ಇದೆ ವಶಪಡಿಸಿ ಮೂಡ ವಶಪಡಿಸಿಕೊಂಡಾಗ ಭೂಮಿ ಅದು ಸಿದ್ದರಾಮಯ್ಯವ್ರ ಫ್ಯಾಮಿಲಿ ಅವರದಲ್ಲ ವಶಪಡಿಸಿಕೊಂಡ ಮೇಲೆ ನಂತರ ಈ ತರ ಜಮೀನು ವರ್ಗಾವಣೆ ಆಗಿರೋದು ಈ ತರ ಈ ತರ ಈ ತರ ಅಂತ ಎಲ್ಲ ಇಡ್ಕೊಂಡು ಕೂತಾರೆ ಬನ್ನಿ ಇವತ್ತು ಅಂತ ಡಿ ಕೆ ಸರ್ ಬಿಜೆಪಿ ಅದೇ ಮಾಡ್ಕೊಂಡಿದ್ದಾರೆ ರೀ ತಪ್ಪು ಮಾಡಿದ್ರೆ ಆರ್ ಅಶೋಕ್ನ ಕರ್ಕೊಂಡೋಗಿ ತುಂಬಿ ಪರಪ್ಪ ನಗರಕ್ಕೆ ಡಾಕ್ಟರ್ ಅಶ್ವಥ್ ನಾರಾಯಣ ಹೋಗಿ ವಿಜೇಂದ್ರ ಅವ್ರನ್ನ ಹೋಗಿ ಸಿದ್ದರಾಮಯ್ಯ ಕರ್ಕೊಂಡು ಹೋಗಿ ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೋಗಿ ಕುಮಾರ್ ಸ್ವಾಮಿ ಅವರದ ಅವ್ರನ್ನ ಕರ್ಕೊಂಡು ಹೋಗ್ಲಿ ಯಾರ್ಯಾರ ನುಂಗ್ ನೀರ್ ಕುಡಿದೋ ಅರೆಸ್ಟ್ ಮಾಡ್ಲಿ ಬಿಡ್ರಿ ಹೌದು ಇವನು ಬರೀ ಬಿಜೆಪಿಯ ಕಳ್ಳ ಇವನು ಕಾಂಗ್ರೆಸ್ ಕಳ್ಳ ಜೆಡಿ ಕರ್ಕೊಂಡು ಹೋಗಿ ಯಾವ್ದಾರ ಬಿಜೆಪಿಯ ಪರಪ್ಪನಾಗ್ರ ಕಾಂಗ್ರೆಸ್ ಪರಪ್ಪನಾಗ್ರ ಅಂತ ಹೇಳ್ತೇನೆ ಕ್ಲೀನ್ ಆಗ್ಲಿ ಬಿಡಿ ಅದೆಲ್ಲ ಯಾರು ದುಡ್ಡು ನಮ್ದು ನಿಮ್ದು ನೋಡ್ತಾರ ಜನರ ಟ್ಯಾಕ್ಸ್ ದುಡ್ಡು ನಾನು ಬಿಜೆಪಿ ಕಾರ್ಯಕರ್ತ ಆದ ತಕ್ಷಣ ಅಯ್ಯೋ ನಮ್ ನಾಯಕರು ತಿಂದೋರು ತಿನ್ಲಿ ತಿನ್ಲಿ ಎನಕ್ಕಾಗತ್ತೆನೋ ಕಾಂಗ್ರೆಸ್ ಕಾರ್ಯಕರ್ತ ಆದ ತಕ್ಷಣ ತಿನ್ಲಿ ತಿನ್ಲಿ ನಮ್ ನಾಯಕರು ತಿಂದೋರು ಏನಕ್ಕಾಗತ್ತೇನು ಇಲ್ಲ ಕಳ್ರು ಕಳ್ರೆ ಲೂಟಿ ಕೋರು ಲೂಟಿ ಕೋರ್ರೆ ಆ ದಿಸ ತನಿಖೆ ಆಗ್ಲಿ ಅಂತ ಅಷ್ಟೇ ಎಸ್ ಸರ್ ಫೈನರ್ ಒಪಿನಿಯನ್ ಅದೇ ಈ ನಿಟ್ಟಿನಲ್ಲಿ ಈಗ ಏನು ಇವತ್ತು ಎಲ್ಲ ಸಚಿವರು ಸೇರಿ ಒಂದು ನಿರ್ಣಯ ಕಗೊಂಡ್ರು ಏನು ಅದು ನಿರ್ಣಯ ಏನು ಸುಮ್ಮನೆ ಕಟಚಾರ ವಾಪಸ್ ತಗೋಬೇಕು ಅಂತ ಅಷ್ಟೇ ಕಟಚಾರ ಸುಮ್ಮನೆ ಏನೋ ಹೈ ಕಂಪ್ಲೇಂಟ್ ಕೊಟ್ಟವ್ರು ಯಾರು ತಪ್ಪಾಗಿದೆ ಅಂತ ಏ ವಾಪಸ್ ತಗೋಬೇಕು ತನಿಖೆ ಗಿನಿಖೆ ನಾವೇ ಮಾಡ್ಕೊತಾ ಇದೀವಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ಯಾರ್ದು ರಾಜ್ಯ ಸರ್ಕಾರದ್ದು ತನಿಖೆ ಆಗ್ತಾ ಇತ್ತು ನಾಯಕರದು ನೀವು ಹಿಂಗೆಲ್ಲ ಮಾಡಂಗಿಲ್ಲ ತಗೊಳ್ಳಿ ಯಾರು ತಕ್ಕತ್ತಾರ ವಾಪಸ್ಸು ಅವತ್ತು ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ವಾಪಸ್ ತಗೊಂಡಿದ್ದೀರಾ ಇಲ್ಲ ನಾನು ಅದೇ ಹೇಳ್ತಿರೋದು ಯಾವತ್ತೋ ಮಾಡಿದ ಪಾಪಗಳು ಇವತ್ತು ಅಡ್ತವೆ ಅಂತ ಪಾಪ ಅಲ್ಲ ಕರೆಕ್ಟ್ ಅವತ್ತು ಯಡಿಯೂರಪ್ಪನವ್ರು ತಪ್ಪು ಪ್ರಕರಣ ತಗೊಂಡು ಹೋದ್ರೆ ಕರೆಕ್ಟ್ ರೈಟ್ ಇವತ್ತು ಕರೆಕ್ಟ್ ಅವತ್ತು ಕಾಂಗ್ರೆಸ್ನ ರಾಜ್ಯಪಾಲರು ಕಾಂಗ್ರೆಸ್ ಮೂಲದವ್ರೆ ರಾಜ್ಯ ಹಂಸ ರಾಜ್ಯಪಾಲ ಅವರು ತೆಗೆದುಕೊಂಡ ನಿರ್ಣಯ ಸರಿ ಅಂತ ಅಂತ ಕಾಂಗ್ರೆಸ್ ಸಿಗ್ರೆ ಅವತ್ತು ಇವತ್ತು ಯಾಕೆ ತಪ್ಪು ಅಂತೀರಿ ರಾಜ್ಯಪಾಲರುದ್ದ ರಾಜ್ಯಪಾಲರ ಮೂಲಕ ರಾಜಕಾರಣ ಮಾಡ್ತಾರೆ ಅವತ್ತು ಹಂಗಾರೆ ಎಲ್ಲ ಮಾಡ್ತಿರೋದು ರಾಜಕಾರಣನೇ ಆದ್ರೆ ರಾಜಕಾರಣ ಎಲ್ಲರೂ ಮಾಡ್ಲಿ ಜನಗಳ ದುಡ್ಡು ತಿನ್ಬೇಡಿ ಅಂತ ಅಷ್ಟೇ ಕರೆಕ್ಟ್ ಗೊತ್ತಿಲ್ಲ ಇವತ್ತಿನ ಈ ಟಾಪಿಕ್ ಮುಗಿಸುವಂತ ಸಮಯ ತಾವೇನು ಹೇಳ್ತೀರಿ ಮೂಡಾಗಣದ ಪ್ರಾಸಿಕ್ಯೂಷನ್ಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕಾ ಇಲ್ಲ ಕೊಟ್ಟರು ಅದರಿಂದ ಕ್ಲಿಂಗ್ ಕ್ರಿಸ್ಟ್ ಅಪ್ ಆಗಿ ಸ್ವಚ್ಛವಾಗಿ ಹೊರಬರ್ತಾರ ಸಿದ್ದರಾಮಯ್ಯ ಎಸ್ ಹಾಲ್ ಪರಿಶುದ್ಧ ಸಿದ್ದರಾಮಯ್ಯ ಮಾಡ್ತಾರ ರಾಜಕಾರಣ ಎಲ್ಲದರಲ್ಲೂ ಇದೆ ಇಲ್ಲೋ ರಾಜಕಾರಣ ಇದೆ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈ ಈ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಿ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ